ಗೀತಾ ಶ್ರವಣ, ಪ್ರತಿನಿತ್ಯ ಗೀತಾ ಶ್ರವಣ ಮತ್ತು ಜಪ ಈ ಕಾರ್ಯಕ್ರಮಕ್ಕೆ ನಿಮ್ಮ ಎಲ್ಲರಿಗೂ ಸ್ವಾಗತ. ಸೊ ನಾವು ಇವತ್ತು ಮೊದಲನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಇದ್ದೀವಿ, 46 ಶ್ಲೋಕ. ಸೊ ಇವತ್ತು ನಮ್ಮದು ಮೊದಲನೇ ಅಧ್ಯಾಯ ಮುಗಿಯುತ್ತೆ, ನಾಳೆಯಿಂದ ಎರಡನೇ ಅಧ್ಯಾಯ. ಹಾಗಾಗಿ ಇವತ್ತಿನ ಶ್ಲೋಕನ ಶುರು ಮಾಡೋಕ್ಕಿಂತ ಮುಂಚೆ ಪ್ರಣಾಮ ಮಂತ್ರಗಳನ್ನು ಹೇಳಿಬಿಟ್ಟು ನಾವು ಶುರು ಮಾಡೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮಥೇ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ ನಮಸ್ತೆ ಸರಸ್ವತೇ ದೇವೇ ಗೌರವಾಣಿ ಪ್ರಚಾರಿಣೇ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣೇ. ಶ್ಲೋಕ 46. ಸಂಜಯ ಉವಾಚ ಏವಾ ಮುಕ್ತ್ವಾರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಗ್ನ ಮಾನಸ. ಅನುವಾದ: ಸಂಜಯನು ಹೇಳಿದನು, ರಣಭೂಮಿಯಲ್ಲಿ ಅರ್ಜುನನ್ನು ಹೀಗೆ ಹೇಳಿ ತನ್ನ ಬಿಲ್ಲು ಬಾಣಗಳನ್ನು ಬದಿಗಿಟ್ಟು ದುಃಖ ಪರವಶನಾಗಿ ರಥದಲ್ಲಿ ಕುಳಿತುಕೊಂಡನು. ಇದರಲ್ಲಿ ಅರ್ಜುನ ಏನ್ ಮಾಡ್ತಾನೆ, ಕೃಷ್ಣನಿಗೆ ಹೇಳಿರ್ತಾನೆ, ನಾನು ಕೌರವರ ಸೈಡಲ್ಲಿ ಯಾರ್ಯಾರು ಎಲ್ಲ ಯುದ್ಧಕ್ಕೆ ಬಂದಿದ್ದಾರೆ ಅಂತನ್ಬಿಟ್ಟು ನಾನು ನೋಡ್ಬೇಕು ಅಂತಂದ್ಬಿಟ್ಟು ಅರ್ಜುನ ಕೇಳ್ಕೊಂತಾನೆ. ಕೌರವರ ಸೈಡಲ್ಲಿ 11 ಅಕ್ಷೋಹಿಣಿ ಇರುತ್ತೆ, ಆಮೇಲೆ ಪಾಂಡವರ ಕಡೆಯಲ್ಲಿ 7 ಅಕ್ಷೋಹಿಣಿ ಸೈನ್ಯ ಇರುತ್ತೆ. ಅರ್ಜುನ ಹೇಳಿದಾಗ ಕೃಷ್ಣ ಕರ್ಕೊಂಬರ್ತಾನೆ, ಕರ್ಕೊಂಬಂದು ಯುದ್ಧರಂಗ ಇದರಲ್ಲಿ ರಣರಂಗದಲ್ಲಿ ಮಧ್ಯದಲ್ಲಿ ನಿಲ್ಲಿಸ್ತಾನೆ. ಹೇಗಿರುತ್ತೆ ವ್ಯೂ ಅಂತಂದ್ರೆ, ಕೌರವರು ಯಾರ್ಯಾರಿದ್ದಾರೆ ಪೂರ್ಣವಾಗಿ ಅವ್ರನ್ನೆಲ್ಲ ನೋಡ್ಬೋದು, ಆ ತರ ಸ್ಥಳದಲ್ಲಿ ತಂದು ನಿಲ್ಲಿಸ್ತಾನೆ. ಅರ್ಜುನ ಎಲ್ಲ ತಮ್ಮ ಇವ್ರನ್ನೆಲ್ಲ ನೋಡ್ತಾನೆ, ಯಾರು ಭೀಷ್ಮ ಪಿತಾಮಹ ಅವ್ರ ತಾತ, ಮತ್ತೆ ಅವ್ರ ಗುರುಗಳು ದ್ರೋಣಾಚಾರ್ಯರು, ಆತರ ಎಲ್ಲ ಇವ್ರನ್ನ ಸ್ನೇಹಿತರನ್ನ ಮತ್ತೆ ಅವನ ಸಹೋದರರನ್ನ ಎಲ್ಲ ನೋಡಿ ಅವನಿಗೆ ಇದಾಗತ್ತೆ, ಎಲ್ಲಾರನ್ನು ಸಾಯಿಸ್ಬಿಟ್ರೆ ಯುದ್ಧದಲ್ಲಿ ಯುದ್ಧ ಅಂದ್ಮೇಲೆ ಇದು ಪ್ರಾಣಹಾನಿ ಆಗೋದು ಖಚಿತ. ಹಾಗಾಗಿ ಅವನಿಗೆ ಸಂಕಟ ಆಗುತ್ತೆ, ಈ ತರ ಏನ್ ಮಾಡೋದು, ಈ ತರ ಇಷ್ಟೊಂದು ಜನ ಎಲ್ಲ ಇದಾಗ್ತಾರೆ, ಮತ್ತೆ ವರ್ಣಶಂಕರ ಆಗುತ್ತೆ ಹಾಗೆ ಹೀಗೆ ಅಂತಂದ್ಬಿಟ್ಟು ಅವನ ಮನಸ್ಸಲ್ಲಿ ಬರುತ್ತದೆ. ಯಾಕಂದ್ರೆ ಅವರು ಅವನದು ನೋಡಿ ಯಾವ ತರ ಸ್ವಭಾವ ಅಂತಂದ್ರೆ, ಅವರ ವಂಶದಲ್ಲಿ ಆತರ ಇದೆ. ಅದು ಯಾರ್ದು, ಅವ್ರದ್ದು ಚಂದ್ರವಂಶ, ಅವರಲ್ಲಿ ಅಷ್ಟು ದೊಡ್ಡ 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 ಸಾಧನೆ ಮಾಡಿರುವಂತ ಇವರಿದ್ದಾರೆ ಚಂದ್ರವಂಶದಲ್ಲಿ. ಸೊ ಅಂತ ಇದರಲ್ಲಿ ಬಂದಿರೋ ಇದು ಸಂಸ್ಕಾರ ಅವನಿಗೆ, ಹಾಗಾಗಿ ಆಗಿದೆ. ಇವನ್ ದುರ್ಯೋಧನನು ಕೂಡ ಅದೇ ವಂಶದಲ್ಲಿ ಇದ್ರು ದುರ್ಯೋಧನನಿಗೆ ಅಷ್ಟು ಇದಿರ್ಲಿಲ್ಲ, ಧರ್ಮದ ಕಡೆಗೆ ಅಷ್ಟು ಒಲವು ಇರ್ಲಿಲ್ಲ. ಬಟ್ ಅರ್ಜುನನಿಗೆ ಅಷ್ಟು ಇದಿತ್ತು, ಒಲವಿತ್ತು. ಹಾಗಾಗಿ ಅವನು ಅಷ್ಟೊಂದು ದುಃಖಪಟ್ಟ. ಆಮೇಲೆ ಅರ್ಜುನ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಏನು ಅವನು ಇದನ್ನೆಲ್ಲ ಬಿಲ್ಲು ಬಾಣಗಳನ್ನೆಲ್ಲ ಬದಿಗಿಟ್ಟು ಇದ್ ಮಾಡ್ದ ಅಂತ. ಹಾಗಂತನ್ಬಿಟ್ಟು ಅವನು ಅವನ್ ಪರಾಕ್ರಮಿ ಅಲ್ಲ, ಅವನು ಯುದ್ಧದಲ್ಲಿ ಸೋತೋಗ್ತೀನಿ ಅಂತನ್ಬಿಟ್ಟು ಅವನಿಗೆ ಯಾವತ್ತೂ ಅದು ಬರ್ಲಿಲ್ಲ. ಯಾಕಂದ್ರೆ ಅವನು ತುಂಬಾ ಶಕ್ತಿಶಾಲಿ ಅರ್ಜುನ. ಅರ್ಜುನನಿಗೆ ನೋಡಿದ್ರೆ ಎಷ್ಟು ಬಿರುದುಗಳು ಅದೆಲ್ಲ ಇದೆ. ನಾವು ಬೇರೆ ಇವ್ರಿಗೆಲ್ಲ ನೋಡಿದ್ರೆ ಪಾಂಡವರಲ್ಲಿ ಯಾರಿಗೂ ಅಷ್ಟೊಂದು ಬಿರುದುಗಳು ತರದ ಬೇರೆ ಬೇರೆ ಹೆಸರುಗಳು ಇರ್ಲಿಲ್ಲ. ಅರ್ಜುನನಿಗೆ ಪ್ರಮುಖವಾಗಿ 10 ಹೆಸರುಗಳು ಅವನಿಗೇನೆ, ಒಂದು ಅರ್ಜುನ, ಇನ್ನೊಂದು ಫಾಲ್ಗುಣ ಅಂತ. ಫಾಲ್ಗುಣ ಅಂತಂದ್ರೆ ಅವನು ಫಾಲ್ಗುಣ ಮಾಸದಲ್ಲಿ ಹುಟ್ಟಿರೋದಕ್ಕೆ ಅವನಿಗೆ ಫಾಲ್ಗುಣ ಅಂತ ಅಂದ್ಬಿಟ್ಟು. ಆಮೇಲೆ ಅವನಿಗೆ ಇದು ಧನಂಜಯ ಅಂತ ಅಂದ್ಬಿಟ್ಟು ಕರೀತಾರೆ. ಯಾಕಂದ್ರೆ ಅವನು ಎಲ್ಲಾ ಇದು ಇದನ್ನೆಲ್ಲ ಕಾನ್ಕರ್ ಮಾಡಿ ಇದನ್ನ ರಾಜ್ಯಗಳನ್ನೆಲ್ಲ ಅಪಾರ ಸಂಪತ್ತನ್ನೆಲ್ಲ ಅವನು ಇದ್ ಮಾಡಿರ್ತಾನೆ. ಹಾಗಾಗಿ ಧನುರ್ವಿದ್ಯೆಯಲ್ಲಿ ಕೂಡ ಅವನು ನಂಬರ್ 1 ಇರ್ತಾನೆ ಇವನು ಅರ್ಜುನ. ಆಮೇಲೆ ಮತ್ತೆ ವಿಜಯ ಅಂತನ್ಬಿಟ್ಟು,
ಅವನಿಗೆ ಯಾವತ್ತು ಸೋಲೆ ಅನ್ನೋದೇ ಇರಲಿಲ್ಲ ಅಂತ. ಅವನು ಯಾವ ಯುದ್ಧದಲ್ಲಿ ಯಾವುದೇ ಯುದ್ಧದಲ್ಲಿ ಹೋದಾಗ ಅವನು ಸೋತಿರುವಂತ ಪ್ರಮೇಯನೇ ಇರಲಿಲ್ಲ ಅಂತ ಅಂದ್ಬಿಟ್ಟು, ಅದಕ್ಕಾಗಿ ಅವನಿಗೆ ವಿಜಯ ಅಂತ ಅಂತ ಶ್ವೇತವಾಹನ. ಅವನು ಯಾಕಂದ್ರೆ ವರದರ ವರವಾಗಿ ಅಗ್ನಿಯಿಂದ ಇದನ್ನ ಪಡೆದಿರ್ತಾನೆ, ರಥ ಮತ್ತೆ ಇದು ಶ್ವೇತರಥ ಮತ್ತೆ ಶ್ವೇತ ಅಶ್ವಗಳನ್ನು ಪಡೆದಿರೋದಕ್ಕೆ ಅವನಿಗೆ ಶ್ವೇತವಾಹನ ಅಂತ ಅಂದ್ಬಿಟ್ಟು ಹೆಸರಿದೆ. ಆಮೇಲೆ ಕಿರೀಟಿ ಅಂತ ಅಂದ್ಬಿಟ್ಟು ಇಂದ್ರ ಅವನಿಗೆ ಅವನಿಗೆ ಇದು ತುಂಬಾ ದಿವ್ಯವಾದ ಒಂದು ಕಿರೀಟವನ್ನು ಕೊಟ್ಟಿರ್ತಾನೆ ಅವನಿಗೆ, ಹಾಗಾಗಿ ಅದಕ್ಕೆ ಕಿರೀಟಿ ಅಂತ ಕೂಡ ಇದೆ. ಆಮೇಲೆ ಬಿಭತ್ಸು ನೋಡಿ, ಈ ಬಿಭತ್ಸು ಅನ್ನೋ ಹೆಸರು ಈ ಶ್ಲೋಕಕ್ಕೆ ಎಷ್ಟು ಅನ್ವಯ ಆಗುತ್ತೆ ಅಂತಂದ್ರೆ, ಅವನು ಯಾವುದೇ ಯುದ್ಧರಂಗದಲ್ಲಿ ಒಂದು ಹೀನ ಕೃತ್ಯವನ್ನು ಅವನು ಮಾಡೇ ಇರೋದಿಲ್ವಂತ, ಹಾಗಾಗಿ ಅವನಿಗೆ ಬಿಭತ್ಸು ಅಂತಂದ್ಬಿಟ್ಟು ಅಂದ್ರೆ ಹಾಗಾಗಿ ಇದು ಇಲ್ಲೂ ಅಷ್ಟೇನೆ, ಅವನು ಬಿಲ್ಲು ಬಾಣಗಳನ್ನೆಲ್ಲ ಬದಿಗಿಟ್ಟು ಇದ್ ಮಾಡ್ತಾನೆ. ಹಾಗಾಗಿ ಅವನು ಇವಾಗ ಯುದ್ಧರಂಗದಿಂದ ಓಡೋಗಿ ಅದೆಲ್ಲ ಮಾಡಿದ್ರೆ ಅವನು ಬಿಭತ್ಸು ಅಂತ ಕರೆಯೋದಕ್ಕೆ ಆಗ್ತಿರ್ಲಿಲ್ಲ. ಬಟ್ ಕೃಷ್ಣ ಹೇಳ್ತಾನೆ, ಅವನಿಗೆ ಎಲ್ಲ ಕನ್ವಿನ್ಸ್ ಮಾಡ್ತಾನೆ. ಮುಂದಿನ ಚಾಪ್ಟರ್ ಇಂದ ಕೃಷ್ಣ ಹೇಳೋದಕ್ಕೆ ಶುರು ಮಾಡ್ತಾನೆ. ಭಗವದ್ಗೀತೆ, ಆಕ್ಚುಯಲ್ ಭಗವದ್ಗೀತೆ ಶುರುವಾಗೋದು 2ನೇ ಅಧ್ಯಾಯದಿಂದ. ಹಾಗಾಗಿ ಅದನ್ನು ಕೇಳಿ ಕೃಷ್ಣನಿಗೆ ಸರೆಂಡರ್ ಆಗಿ ಅವನು ಇದು ಮಾಡ್ತಾನೆ. ಹಾಗಾಗಿ ಅವನಿಗೆ ಬಿಭತ್ಸು ಅಂತ ಕೂಡ ಕರೀತಾರೆ, ಸವ್ಯಸಾಚಿ. ಅವನು ಎಷ್ಟು ಬಿಲ್ವಿದ್ಯೆಯಲ್ಲಿ ಇದ್ದಿದ್ದ ಅಂತಂದ್ರೆ, ಅವ್ನು ನಾವು ಸಾಮಾನ್ಯ ಏನ್ ಮಾಡ್ತೀವಿ, ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಬರೀ ಬಲಗೈನಲ್ಲಿ ಮಾತ್ರ ಒಂದು ಮಾಡೋಕ್ಕಾಗತ್ತೆ, ಅಥವಾ ಕೆಲವರು ಬರೀ ಎಡಗೈಯಲ್ಲಿ ಮಾಡ್ತಿರ್ತಾರೆ ಆತರ. ಬಟ್ ಇವನು ಆತರ ಅಲ್ಲ, ತನ್ನ ಎರಡೂ ಕೈಯಲ್ಲೂ ಬಿಲ್ಲು ಮತ್ತೆ ಬಾಣಗಳನ್ನು ಪ್ರಯೋಗ ಮಾಡ್ತಿದ್ದ, ಅಷ್ಟು ಇದು. ಹಾಗಾಗಿ ಸವ್ಯಸಾಚಿ ಕೂಡ ಅವನು. ಆಮೇಲೆ ಅವನಿಗೆ ಇನ್ನೊಂದು ಜಿಷ್ಣು ಅಂತ ಕೂಡ ಹೆಸರು ಇತ್ತು. ಹಾಗಾಗಿ ಯಾಕಂದ್ರೆ ಅವನು ಎಲ್ಲೇ ಹೋದ್ರೂ ಅವನು ಒಂಥರ ಡಾಮಿನೇಷನ್ ತರ ಇದ್ದ ಅಂದ್ರೆ, ಅವನ ಪರಾಕ್ರಮ ಅದೆಲ್ಲ ಯಾವ ತರ ಇತ್ತು ಅಂತಂದ್ರೆ, ಅವನು ಡಾಮಿನೇಟಿಂಗ್ ತರ ಇರ್ತಿದ್ದ. ಆಮೇಲೆ ಅವನ ಕೃಷ್ಣ ಅಂತ ಕೂಡ ಕರಿತಾ ಇದ್ರು, ಯಾಕಂದ್ರೆ ಅದು ಪಾಂಡು ಅವನಿಗೆ ಇದನ್ನ ಇಟ್ಟಿರ್ತಾರೆ ಹೆಸರನ್ನ ಕೃಷ್ಣ ಅಂತ, ಯಾಕಂದ್ರೆ ಅವನ ಬಣ್ಣ ಮತ್ತೆ ಅವನು ನೋಡೋದಕ್ಕೂ ಅಷ್ಟೇ ಚೆನ್ನಾಗಿ ಸುಂದರವಾಗಿದ್ದ ಅಂತಂದ್ಬಿಟ್ಟು ಅವನ ಕೃಷ್ಣ ಕೂಡ ಅಂತಂದ್ಬಿಟ್ಟು. ಆಮೇಲೆ ಇನ್ನೂ ಮತ್ತ ಹಲವು ಹೆಸರು ಬರುತ್ತೆ, ಯಾವ ತರ ಭಾರತ ಅಂತಂದ್ಬಿಟ್ಟು ನಾವು ಹಿಂದಿನ ಶ್ಲೋಕದಲ್ಲೆಲ್ಲ ನೋಡ್ತೀವಿ. ಆಮೇಲೆ ಮುಂದೆನೂ ನೋಡ್ತೀವಿ ನಾವು ಇದರಲ್ಲಿ ಭಾರತ ಅಂತಂದ್ಬಿಟ್ಟು ಅರ್ಜುನನಿಗೆ ಕೃಷ್ಣ ಕರೆಯೋದನ್ನ ನಾವು ನೋಡ್ತೀವಿ. ಕೌಂತೇಯ ಅಂತ, ಕುಂತಿ ಮಗ ಆಗಿರೋದಕ್ಕೆ ಕೌಂತೇಯ ಅಂತ. ಈ ಭಾರತ ಅಂತ ಯಾಕೆ ಬರುತ್ತೆ ಅವನಿಗೆ ಅಂತಂದ್ರೆ, ಒಂದು ನಿಮಿಷ, ಈ ದುಷ್ಯಂತನಿಂದ ಶುರುವಾಗುತ್ತೆ ಇದು ಇವ್ರದು ಇನ್ನು. ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ನಾವು ಏನ್ ನೋಡಿದ್ವಿ, ಕುರು ಮಹಾರಾಜನವರೆಗೂ ಅವ್ರ ವಂಶಗಳನ್ನೆಲ್ಲ ನೋಡಿದ್ವಿ ನಾವು, ಯಾವ ತರ ಇದೆ ಹೇಗೆ ಅಂತ ಅಂದ್ಬಿಟ್ಟು. ಇಲ್ಲಿ ಬಂದು ಅಲ್ಲಿ ಇನ್ನು ಅದಕ್ಕಿಂತ ಮೇಲೆ ಹೋದ್ರೆ ಈ ಇಲಲ ಅಂತ ಒಬ್ಬ ಮಹಾರಾಜ ಇರ್ತಾನೆ ಈ ವಂಶದಲ್ಲಿ, ಚಂದ್ರವಂಶದಲ್ಲಿ. ಆ ಇಲಲನ ಮಗ ಬಂದು ದುಷ್ಯಂತ. ಈ ದುಷ್ಯಂತ ಏನಾಗಿರ್ತಾನೆ, ಮೊದಲನೇದಾಗಿ ಅವನು ಮದುವೆ ಆಗಿರ್ತಾನೆ ಲಾಕ್ಷಿ ಅಂತ ಅಂದ್ಬಿಟ್ಟು, ಅವನಿಗೆ ಮೊದಲ ಪತ್ನಿ ಇರ್ತಾರೆ, ಅವ್ರಿಗೆ ಮಕ್ಕಳಾಗಿರೋದಿಲ್ಲ. ಹಾಗಾಗಿ ಒಂದ್ಸರಿ ದುಷ್ಯಂತ ಬೇಟೆ ಆಡೋದಕ್ಕಂತ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದಾಗ ತುಂಬಾ ದಣಿವಾಗಿ ಅವನು ಒಂದು ಕಣ್ವ ಋಷಿಗಳ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ಕಣ್ವರ ಸಾಕು ಮಗಳು ಶಕುಂತಲೆಯನ್ನ ಅವನು ಅಲ್ಲಿ ನೋಡ್ತಾನೆ. ಅಲ್ಲಿ ಆ ಶಕುಂತಲೆ ಯಾರು ಅಂತಂದ್ರೆ, ಯಾಕೆ ಸಾಕು ಮಗಳು ಅಂತಂದ್ರೆ, ಆ ಶಕುಂತಲೆ ಬಂದು ವಿಶ್ವಾಮಿತ್ರ ಮತ್ತೆ ಮೇನಕೆಯ ಮಗಳು ಶಕುಂತಲೆ. ಹಾಗಾಗಿ ಅವರ ಇಬ್ರು ವಿವಾಹ ಆಗತ್ತೆ. ಅದಾದ್ಮೇಲೆ ಅವ್ರಿಗ ಹುಟ್ಟೋ ಮಗ ಭರತ ಅಂತ. ಅವನು ಭರತ ಅಂತಂದ್ರೆ ಸತ್ಯಸಂಧತೆಯಲ್ಲಿ ಮತ್ತೆ ಅವನ ಪರಾಕ್ರಮದಲ್ಲಿ ಅವನು ಮತ್ತೆ ಇದರಲ್ಲೆಲ್ಲ ನೋಡಿದ್ರೆ ಅವನು ತುಂಬಾ ದೊಡ್ಡ ಚಕ್ರವರ್ತಿ ಅವನು. ಹಾಗಾಗಿ ನಮ್ಗೆ ಇವಾಗಿಗೂ ಕೂಡ ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರು ಬಂದಿರೋದು ಈ ಭರತ ಚಕ್ರವರ್ತಿಯಿಂದಾನೆ. ಅವನು ಅಷ್ಟು ಹೆಸರು ಇದೆ. ಹೇಗೆ ಸೂರ್ಯವಂಶದಲ್ಲಿ ಅಲ್ಲಿ ನೋಡಿ ರಘುವಂಶ ಅಂತ ಅಂದ್ಬಿಟ್ಟು ಕರೆದು ಇದ್ ಮಾಡ್ತಾರೆ, ಆತರ ಇದರಲ್ಲೂ ಈ ಚಂದ್ರವಂಶದಲ್ಲಿ ಭರತ ವಂಶ ಚಂದ್ರವಂಶದಲ್ಲಿ ಈ ಭರತ ವರ್ಷ ಅಥವಾ ಭರತ ವಂಶಜ ಅಂತ ಆತರ ಕರೀತಾರೆ. ಯಾಕಂದ್ರೆ ಅವನ್ ಭರತನವನು ಅಷ್ಟು ಫೇಮಸ್. ಆಮೇಲೆ ಹಿಂದೆ ಇವರು ಮಾತಾಜಿ ಅದನ್ನೆಲ್ಲ ಹೇಳಿದ್ರು, ಭರತ ಹೇಗೆ ಅವನು ಮತ್ತೆ ಒಂದು ಜಿಂಕೆ ಆಗ್ತಾನೆ, ಮತ್ತೆ ಅವನು ಇನ್ನೊಂದು ಜನ್ಮದಲ್ಲಿ ಜಡಭರತ ಆಗ್ತಾನೆ ಅಂತಂದ್ಬಿಟ್ಟು ಅದು ಭಾಗವತಮಲ್ಲಿ ಬರುತ್ತದೆ. ಈ ಭರತ ಏನ್ ಮಾಡ್ತಾನೆ,
ಈ ಮತ್ತೆ ಸುನಂದ ಅಂತ ಅಂದ್ಬಿಟ್ಟು, ಸುನಂದ ಅಂತ ರಾಣಿನ ಮದ್ವೆ ಆಗ್ತಾನೆ, ಮತ್ತೆ ಇನ್ನು ಇಬ್ರು ಕೂಡ ಮದ್ವೆ ಆಗ್ತಾನೆ. ಟೋಟಲ್ 3 ಜನ ಪತ್ನಿಯರು ಇರ್ತಾರೆ ಭರತನಿಗೆ. ಭರತನಿಗೆ ಅವನಿಗೂ ಅಷ್ಟೇ, ಎಷ್ಟು ದಿನ ಆದ್ರೂ ಅವನಿಗೆ ಮಕ್ಕಳೇ ಆಗಿರೋದಿಲ್ಲ. ಅವಾಗ ಅವನು ತಮ್ಮ ಗುರುಗಳಾದ ದೀರ್ಘತಮ ಅಂತ ಅಂದ್ಬಿಟ್ಟು ಋಷಿ ಇರ್ತಾರೆ. ಸೊ ಅವ್ರ ಅಪ್ಪಣೆ ಮೇರೆಗೆ ಅವನೇನ್ ಮಾಡ್ತಾನೆ, ಈ ಅಶ್ವಮೇಧ ಯಜ್ಞಗಳನ್ನು ಮಾಡ್ತಾನೆ. ಅವನು ಗಂಗಾ ತೀರಕ್ಕೆ ಹೋಗಿ 55 ಅಶ್ವಮೇಧ ಯಜ್ಞ ಮಾಡ್ತಾನೆ, ಮತ್ತೆ ಯಮುನಾ ತೀರದಲ್ಲಿ 28 ಮಾಡ್ತಾನೆ. ಟೋಟಲ್ 83 ಅಶ್ವಮೇಧ ಯಜ್ಞಗಳನ್ನು ಮಾಡಿ ಅದರದ ಫಲ ಎಂಬಂತೆ ಅವನಿಗೆ 3 ಜನ ಮಕ್ಕಳು ಹುಟ್ಟುತ್ತಾರೆ. ಯಾರಿಗೆ? ಭರತನಿಗೆ. ಆ ಭರತನ ಮಕ್ಕಳು ಹುಟ್ಟಿದ್ರು ಅದೇನಾಗುತ್ತೆ, ಇವನ್ಗೆ ಒಂಥರ ಹೋಲಿಕೆ ಇರೋದಿಲ್ಲ ಭರತ ಅನ್ನ ಇದು ಆ ಇವನ ಭರತನ ಹೋಲಿಕೆ. ಹಾಗಾಗಿ ಅದರಲ್ಲಿ ಮಹಾಭಾರತದಲ್ಲಿ ಏನಂತ ಹೇಳ್ತಾರೆ, ಅವ್ರ ಪತ್ನಿಯರು ಏನಿದ್ರು, ಸುನಂದ ಮತ್ತೆ ಇನ್ನಿಬ್ರು ಪತ್ನಿಯರು, ಅವರೇ ಆ ಮಕ್ಕಳನ್ನು ಚಿಕ್ಕವರಿದ್ದಾಗ್ಲೇನೆ ಕೊಂದು ಬಿಡ್ತಾರೆ ಅಂತ ಅಂದ್ಬಿಟ್ಟು. ಅವ್ರು ಯಾಕಂದ್ರೆ ಇದರಿಂದ ಅವನಿಗೆ ಅಷ್ಟು ಇದಾಗೋದಿಲ್ಲ, ವಂಶಕ್ಕೆ ಒಳ್ಳೇದು ಆಗೋದಿಲ್ಲ ಅಂತಂದ್ಬಿಟ್ಟು ಅವರು ಅದನ್ನ ಇದ್ ಮಾಡ್ಬಿಡ್ತಾರ. ಹಾಗಾಗಿ ದೇವತೆಗಳಿಗೆಲ್ಲ ತುಂಬಾ ಇದಾಗುತ್ತೆ, ಬೇಜಾರಾಗುತ್ತೆ, ಇದು ಅವನು ಮತ್ತೆ ಇಂಥ ದೊಡ್ಡ ವಂಶ ಬೆಳಿಬೇಕು ಮುಂದೆ ಅಂತಂದ್ಬಿಟ್ಟು ಅವರೆಲ್ಲ ಏನ್ ಮಾಡ್ತಾರೆ, ದೇವತೆಗಳೇ ಅನುಗ್ರಹ ಮಾಡಿ ಅವನಿಗೆ ಒಬ್ಬ ಮಗನನ್ನು ಕೊಡ್ತಾರೆ. ಅವನ ಹೆಸರು ಭರದ್ವಾಜ ಅಂತ ಇರುತ್ತೆ ದೇವತೆಗಳಿಗೆ ಕೊಟ್ಟಿರೋದಕ್ಕೆ. ಆಮೇಲೆ ಅವನ ನಾಮಕರಣ ಮಾಡ್ಬೇಕಾದ್ರೆ ಅವನಿಗೆ ಭುಮನ್ಯು ಅಂತ ಅಂದ್ಬಿಟ್ಟು ನಾಮಕರಣ ಮಾಡ್ತಾರೆ. ಭುಮನ್ಯು ಬಂದು ಸುವರ್ಣೆ ಅಂತ ಅಂದ್ಬಿಟ್ಟು ಒಂದು ಪತ್ನಿಯನ್ನು ಮದುವೆ ಆಗ್ತಾನೆ. ಭುಮನ್ಯು ಮತ್ತೆ ಸುವರ್ಣೆಗೆ ಸುಹೋತ್ರ ಅಂತ ಅಂದ್ಬಿಟ್ಟು ಒಬ್ಬ ಮಗ ಹುಟ್ಟುತ್ತಾನೆ. ಆ ಸುಹೋತ್ರನಿಗೆ ಇನ್ನೊಬ್ಬ ಅವನಿಗೊಬ್ಬ ಮಗ ಹುಟ್ಟುತ್ತಾನೆ. ಆ ಸುಹೋತ್ರನ ಮಗನ ಹೆಸರು ಹಸ್ತಿ ಅಂತ. ಆ ಹಸ್ತಿನೂ ಅಷ್ಟೇ, ಅವನು ಎಂತ ಪರಾಕ್ರಮಿ ಕೂಡ ಅಂತಂದ್ರೆ ಅವನು ಸಪರೇಟ್ ರಾಜ್ಯ ಇದನ್ನೇನೆ ಇದ್ ಮಾಡ್ಬಿಡ್ತಾನೆ, ಸ್ಥಾಪನೆ ಮಾಡ್ಬಿಡ್ತಾನೆ ಅವನು. ಅದಕ್ಕೆ ಹಸ್ತಿನಾವತಿ ಅಂತ ಹೆಸರಿಡ್ತಾನೆ, ಹಸ್ತಿನಾವತಿ ಅಥವಾ ಹಸ್ತಿನಾಪುರ. ಸೊ ಹಾಗಾಗಿ ಆ ರಾಜನ ಹೆಸರೇ ಅದು ಹಸ್ತಿನಾಪುರ ಅಂತ ಬಂದಿದ್ದು ಇದೇ ಇದ್ರಲ್ಲೇ, ಯಾಕಂದ್ರೆ ಹಸ್ತಿ ಅನ್ನೋ ಹೆಸರಿಂದ. ಅದಾದ್ಮೇಲೆ ಹಸ್ತಿಗೆ ವಿಕುಂಠ ಅಂತ ಅಂದ್ಬಿಟ್ಟು ಒಬ್ಬ ಮಗ ಹುಟ್ಟುತ್ತಾನೆ. ಆ ವಿಕುಂಠ ಬಂದು ಯಶೋದ ಅಂತ ಪತ್ನಿನ ಮದುವೆ ಆಗ್ತಾನೆ. ಅವನಿಗೆ ಅಜಮೀಡ ಅಂತ ಅಂದ್ಬಿಟ್ಟು ಒಬ್ಬ ಮತ್ತೆ ಮಗ ಹುಟ್ಟುತ್ತಾನೆ. ಆ ಅಜಮೀಡ ಮತ್ತೆ ಮದುವೆ ಆಗೋದು ವೃಕ್ಷೆ ಅಂತ ಅಂದ್ಬಿಟ್ಟು. ಆ ವೃಕ್ಷೆಗೆ ಹುಟ್ಟೋ ಮಗ ಬಂದು ಸಂವರ್ಣ ಅಂತ ಅಂದ್ಬಿಟ್ಟು. ಆ ಸಂವರ್ಣ ಏನ್ ಮಾಡ್ತಾನೆ, ಈ ಸೂರ್ಯಪುತ್ರಿ ಯಾರಿರ್ತಾರೆ ತಪತಿ ಅಂತ ಅಂದ್ಬಿಟ್ಟು ಸೂರ್ಯಪುತ್ರಿ, ಆ ತಪತಿನ ಮದುವೆ ಆಗ್ತಾನೆ. ತಪತಿನ ಮದುವೆ ಆದಾಗ ಅವನಿಗೆ ಹುಟ್ಟೋ ಮಗ ಬಂದು ಕುರು ಭೂಪತಿ ಅಥವಾ ಕುರು ಮಹಾರಾಜ. ಅದನ್ನ ಕುರು ಮಹಾರಾಜನ ಮುಂದೆ ನಾವು ಅದನ್ನ ನೋಡಿದ್ವಿ ಹಿಂದಿನ ಇದರಲ್ಲಿ ಶ್ಲೋಕಗಳಲ್ಲಿ ಅದನ್ನ ನೋಡಿದ್ವಿ. ಕುರು ಮಹಾರಾಜ ಬಂದು ಶುಭಾಂಗಿ ಅಂತ ಅಂದ್ಬಿಟ್ಟು ಪತ್ನಿನ ಮದುವೆ ಆಗಿ ಅವನು ಮತ್ತೆ ಅವನ ವಂಶ ಆತರ ಬೆಳೆಯುತ್ತೆ. ಹಾಗಾಗಿ ಈ ಅರ್ಜುನ ಸಾಮಾನ್ಯ ವ್ಯಕ್ತಿ ಅಲ್ಲ ಅವನು. ಆದ್ರೂ ಅವನು ಇದೆಲ್ಲ ಮುಂದಿನ ವಂಶದಲ್ಲಿ, ಯಾಕಂದ್ರೆ ಅವನ್ಗೆ ತನ್ನ ತಂದೆಯಿಂದ ಕೂಡ ಅವನು ಕಾಡಲ್ಲೇ ಹುಟ್ಟಿದ್ರು ಕೂಡ ಅವನಿಗೆ ಇದನ್ನೆಲ್ಲ ಅವನು ಕಲ್ತಿರ್ತಾನ. ಅವನು ಹುಟ್ಟಿದಾಗಿಂದ ಹಿಡಿದು ಅವರ ತಂದೆ ಅದನ್ನೆಲ್ಲ ಕಲ್ಸಿರ್ತಾರ ಅವನಿಗೆ. ಹಾಗಾಗಿ ಅವನಿಗೆ ಇದೆಲ್ಲ ಆಗತ್ತಲ್ಲ ವಂಶದಲ್ಲಿ, ಈ ಸಂಸ್ಕಾರಗಳೆಲ್ಲ ನಿಂತು ಹೋಗುತ್ತೆ ಅಂತ ಅಂದ್ಬಿಟ್ಟು ಮನಸ್ಸಿಗೆ ತುಂಬಾ ಬೇಜಾರಾಗಿ ಅವನು ಇದ್ ಮಾಡ್ತಾನೆ. ಹಾಗಾಗಿ ಇವನು ಯುದ್ಧ ಮಾಡ್ಬೇಕಾದ್ರೆ ಅವನು ಏನ್ ಮಾಡಿರ್ತಾನೆ, ಹೋಗಿದ್ದೆ ಅರ್ಜುನ ಕೃಷ್ಣನಿಗೆ ಹೇಳಿ ರಥದಲ್ಲಿ ನಿಂತ್ಕೊಂಡು ನೋಡ್ದಾ ಇರ್ತಾನೆ. ಇದೆಲ್ಲ ಅವನಿಗೆ ನೋಡಿ ತುಂಬಾ ಇದಾಗಿ ತನ್ನ ಗಾಂಡಿವ ಧನಸ್ಸೇನಿದೆ ಅದನ್ನ ಕೆಳಗಿಟ್ಬಿಡ್ತಾನೆ. ಕೆಳಗಿಟ್ಬಿಟ್ಟು ಅವನು ಕುತ್ಕೊಂಡ್ಬಿಡ್ತಾನೆ ರಥದಲ್ಲಿ, ಬೇಜಾರಾಗಿ ಕುತ್ಕೊಂತಾನೆ. ಹಾಗಾಗಿ ಅಲ್ಲಿಂದ ನೆಕ್ಸ್ಟ್ ಏನಾಗುತ್ತೆ, ಕೃಷ್ಣ ಬಂದು ಹೇಳ್ತಾನೆ, ಇದು ಸಂಜಯ್ ಹೇಳ್ತಾ ಇರೋದು. ಹಾಗಾಗಿ 2ನೇ ಶ್ಲೋಕದಿಂದ ನಮಗೆ ಮತ್ತೆ ಕೃಷ್ಣ ಹೇಳೋದು ಸಿಗುತ್ತೆ. ಹಾಗಾಗಿ ಈ ಭಗವದ್ಗೀತೆ ಹೇಳಕ್ಕೆ ಕೃಷ್ಣ ಶುರು ಮಾಡ್ತಾನೆ 2ನೇ ಇದರಿಂದ. ಭಗವದ್ಗೀತೆ ಎಷ್ಟು ಶ್ರೇಷ್ಠ ಅಂತ ಅಂದ್ಬಿಟ್ಟು ನಾವೆಲ್ಲ ಗೀತಾ ಮಹಾತ್ಮ್ಯನೆಲ್ಲ ನಾವು ನೋಡ್ಬೋದು. ಅದನ್ನ ಇದು ಏನು ಗಂಗೆಗೆ ಕೂಡ ಹೋಲಿಕೆ ಮಾಡಿ ಹೇಳ್ತಾರ, ಯಾಕಂದ್ರೆ ಈ ಗಂಗಾ ಜಲ ಕುಡಿದವನಿಗೆ ಮುಕ್ತಿ ದೊರೆಯುತ್ತೆ, ಗಂಗಾ ನದಿಯಲ್ಲಿ ಮಿಂದು ಎದ್ರೆ ಮುಕ್ತಿ ದೊರೆಯುತ್ತೆ ಅಂತ ಅಂದ್ಬಿಟ್ಟು, ಎಲ್ಲ ಪಾಪಗಳೆಲ್ಲ ಹೋಗುತ್ತೆ, ಗಂಗಾ ಕುಡಿದ್ರೆ ಮುಕ್ತಿ ದೊರೆಯುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಇದೆ. ಹಾಗಾಗಿ
ಗಂಗೆಗೆ ಹಂಗ್ ಮಾಡಿದ್ರೆ ಈ ಭಗವದ್ಗೀತೆ ಬಂದು ಅದು ಗಂಗಾ ಯಾಕೆ ಅಂತಂದ್ರೆ ಅದು ಭಗವಂತನ ಪಾದ ಕಮಲಗಳನ್ನ ಸ್ಪರ್ಶಿಸಿ ಬಂದಿರೋದಕ್ಕೆ ನಾವು ಅದನ್ನ ಕುಡಿದ್ರೇನೆ ನಮ್ಗೆ ಮುಕ್ತಿ ಸಿಗುತ್ತೆ ಅಂತ. ಬಟ್ ಇದು ಬಂದು ಭಗವಂತನ ಬಾಯಿಂದ ಬಂದಿರೋದು, ಸ್ವತಃ ಕೃಷ್ಣನ ಬಾಯಿಂದ ಬಂದಿರೋದು. ಹಾಗಾಗಿ ಅದು ಬಂದು ಅಮೃತಕ್ಕಿಂತ ಬೇರೆ ಏನು ಅದು ಅಲ್ವೇ ಅಲ್ಲ ಅಷ್ಟು ಇದು ಅಂತ ಅನ್ಬಿಟ್ಟು, ಡೆಫಿನೆಟ್ಲಿ ಮುಕ್ತಿ ಸಿಕ್ಕೇ ಸಿಗುತ್ತೆ ಇದರಿಂದ ಅಂತ ಅನ್ಬಿಟ್ಟು ಹೇಳಿದ್ದಾರೆ. ಹಾಗಾಗಿ ಆಮೇಲೆ ಭಗವಂತನ ಪಾದಕ್ಕೂ ಮತ್ತೆ ಬಾಯಿಗೂ ಏನು ಅಂತ ವ್ಯತ್ಯಾಸ ಇಲ್ಲ. ಆದ್ರೂ ಇದು ಎಷ್ಟು ಇದು ಅಂತ ಅನ್ಬಿಟ್ಟು ಗೀತಾ ಮಹಾತ್ಮೆನಲ್ಲಿ ಇದ್ರ ಬಗ್ಗೆ ಹೇಳ್ತಾರೆ. ಸೊ ಹಾಗಾಗಿ ಮುಂದಿನ ಇದರಲ್ಲಿ ನಾವು ನಾಳೆಯಿಂದ ಎರಡನೇ ಚಾಪ್ಟರ್ನ ಶುರು ಮಾಡ್ಬೋದು. ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳು ಇವತ್ತು ಇಲ್ಲಿಗೆ ಮುಗಿಸೋಣ, ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳು ಏನಾದರೂ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಅಕ್ಷೋಹಿಣಿ ಅಂದ್ರೆ ಎಷ್ಟು ಹೇಳ್ರಿ, ಒಂದ್ ಅಕ್ಷೋಹಿಣಿ ಅಂದ್ರೆ? ಅಕ್ಷೋಹಿಣಿ ಅದು ನಾನು ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದ್ದೆ ಮಾತಾಜಿ, ಒಂದ್ ನಿಮಿಷ ನಾನು ಹೇಳ್ತೀನಿ. ನಾನು ಸ್ವಲ್ಪ ಸಮಯ ಕೊಡಿ ಮಾತಾಜಿ, ಯಾಕಂದ್ರೆ ನನಗೆ ಇಲ್ಲಿ ಸ್ವಲ್ಪ ಕರೆಂಟ್ ಹೋಗ್ಬಿಟ್ಟಿದೆ ಕತ್ಲು, ನಾನು ಮೊಬೈಲ್ ಆನ್ ಮಾಡ್ಕೊಂಡು ಹೇಳ್ಬೇಕು. ಓಕೆ, ಒಂದು ಅಕ್ಷೋಹಿಣಿ ಅಂದ್ರೆ ಎಷ್ಟಿರುತ್ತೆ ಅಂತಂದ್ರೆ ಅದರಲ್ಲಿ 21,870 ರಥಗಳಿರುತ್ತೆ, ಮತ್ತೆ 21,870 ಆನೆ, ಮತ್ತೆ 65,610 ಕುದುರೆಗಳಿರುತ್ತೆ, ಮತ್ತು 109,350 ಈ ಕಾಲಾಳುಗಳು ಇರ್ತಾರೆ, ಅಂದ್ರೆ ನಡ್ಕೊಂಡು ಯುದ್ಧ ಮಾಡುವಂತವ್ರು ಇರ್ತಾರೆ. ಸೊ ಇದು ಬಂದು ಒಂದು ಅಕ್ಷೋಹಿಣಿ ಸೈನ್ಯದ ಗಾತ್ರ ಅದು. ಆತರ ಪಾಂಡವರ ಹತ್ರ 7 ಅಕ್ಷೋಹಿಣಿ ಇರುತ್ತೆ, ಮತ್ತೆ ಕೌರವರ ಹತ್ರ 11 ಅಕ್ಷೋಹಿಣಿ ಇರುತ್ತೆ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಹೇಳಿ ಮಾತಾಜಿ. ಪ್ರಭುಜಿ, ಅದು ಇವಾಗ ಈ ಪಾಂಡವರು ಕೌರವರು ಮೂಲ ಪುರುಷ ದುಷ್ಯಂತ ಶಕುಂತಲ ಅವ್ರ ಮಗ ಭರತನೇ ಅಲ್ವಾ ಪ್ರಭುಜಿ? ಹೌದು. ಹಾ ಮಾತಾಜಿ, ಮಹಾಪ್ರಭುಜಿ, ಅದು ಕನ್ಫ್ಯೂಸ್ ಆಗಿತ್ತು, ಅದಕ್ಕೆ ಕೇಳಿದೆ ಪ್ರಭುಜಿ. ಧನ್ಯವಾದ ಪ್ರಭುಜಿ. ಧನ್ಯವಾದ ಮಾತಾಜಿ. ಮತ್ತೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ? ಥ್ಯಾಂಕ್ ಯು ಪ್ರಭುಜಿ. ಸೊ ಯಾರು